ವೀಕ್ಷಕರಿಗೆ ನಮಸ್ಕಾರ. ಈ ದಿನದ ವೈದ್ಯಕೀಯ ಚಿಂತನಾ ಮಂಥನ ಭಾಗ 20 ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ನವೀನ್ ಜಿ, ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ಟಿ ನರಸೀಪುರ, ತಜ್ಞ ವೈದ್ಯರು ಹಾಗೂ ಮಧುಮೇಹ ಸಲಹಾ ತಜ್ಞರು. ಈ ದಿನ ಈ ಕಾರ್ಯಕ್ರಮವನ್ನು ಒಂದು ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ಅದು ಏನು ಅಂದರೆ, ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಕಡೆ ಹೇಳ್ತಾರೆ, ನಾವು ಬದುಕಿದಂತೆ ಬದುಕುವ ಸ್ವಾತಂತ್ರ್ಯ, ನಾವು ಬಯಸಿದಂತೆ ಬದುಕುವ ಸ್ವಾತಂತ್ರ್ಯ ಯಾವತ್ತೂ ಭಯಾನಕ ಹೋರಾಟದ ಫಲವೇ ಹೊರತು ಸುಲಭಕ್ಕೆ ಸಿಗುವುದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಂದರೆ ನಾವು ಬಯಸಿದಂತಹ ಬದುಕು ಸುಲಭಕ್ಕೆ ಸಿಗುವುದಿಲ್ಲ ಅದು ಒಂದು ಹೋರಾಟವೇ ಆಗಿರುತ್ತೆ ಅಂತ ಹೇಳ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು, ಮತ್ತು ಅವರಿಗೆ ಸ್ಮರಣೀಯ ವಂದನೆಗಳನ್ನು ಹೇಳ್ತಾ ನಾನು ಈ ದಿನದ ವಿಷಯವನ್ನು ಮಾತಾಡೋಣ. ಈ ದಿನದ ವಿಷಯ ಬೇಸಿಗೆಯಲ್ಲಿ ಕಾಡುವ ಮೈ ತುರಿಕೆ, ನವೆ, ಮೈಯಲ್ಲಿ ನವೆ ಬರೋದು ಈ ಬೇಸಿಗೆನಲ್ಲಿ, ಕಾಲ್ಡ್ ಸಮ್ಮರ್ ಇಚ್ಚಿಂಗ್ಸ್. ಸೊ ದೇಹ ಅತಿಯಾಗಿ ಬೆವರಿದಾಗ ಮೈಯಲ್ಲಿ ಒಂಥರ ತುರಿಕೆ ಉಂಟಾಗುತ್ತೆ, ಎಲ್ಲರಿಗೂ ಅನುಭವ ಆಗಿರುತ್ತೆ. ಸಣ್ಣ ಕಚ್ಚಿಗಳು, ರ್ಯಾಷಸ್ ಹಾಗೂ ಇವು ಉಂಟಾಗ್ಬೋದು. ಸೊ ಚರ್ಮ ಕೆಂಪಾಗೋದು, ಚರ್ಮದಲ್ಲಿ ಉರಿ ಬರೋದು, ಕೆಲಸರಿ ಕಂಕ್ಳಲ್ಲಿ, ಇದು ತೊಡೆ ಸಂಧಿಗಳಲ್ಲಿ, ಸೊ ಕುತ್ತಿಗೆನಲ್ಲಿ ತುಂಬ ನವೆ ಬರೋದು, ಬೆವುತ್ಕೊಳ್ಳೋದು, ವಾಸನೆ ಬರೋದು ಕೆಲವು ಸಾರಿ, ಈ ಥರ ಎಲ್ಲ ಸಮಸ್ಯೆಗಳು ಉಂಟಾಗ್ಬೋದು. ಸೊ ಈಗ ಏನಂದರೆ, ಈ ಒಂದು ಕಿರಿಕಿರಿ ಇರಿಟೇಷನ್ ಇರುತ್ತೆ. ಸೊ ಬೇಸಿಗೆ ಕಾಲ, ಮಳೆಗಾಲ, ಇದು ಎರಡೂ ಚರ್ಮಕ್ಕೆ ಸ್ನೇಹಿಯಾಗಿರೋದಿಲ್ಲ. ಅಂದರೆ ಮಳೆಗಾಲದಲ್ಲೂ ಬಿಸಿಲುಗಾಲದಲ್ಲೂ ನಮಗೆ ಸ್ವಲ್ಪ ಈ ಇರಿಟೇಷನ್ಗಳು, ಕಿರಿಕಿರಿಗಳು, ಬೆರೆತ್ಕೊಳ್ಳೋದು ಇದೆಲ್ಲ ಇರುತ್ತೆ. ಸೊ ಇದಕ್ಕೆ ಮದ್ದು ಏನು, ಅಲೋವೆರಾ ಮತ್ತು ಕ್ಯಾಲಮಿನ್ ಲೋಷನ್ ಇರುವಂಥ ಲೋಷನ್ಗಳು, ಕ್ಯಾಲಕ್ A ಅಂಥ ಲೋಷನ್ಗಳನ್ನು ದೇಹಕ್ಕೆ ಹಚ್ಕೋಬೇಕು. ಈ ಕೆಮಿಕಲ್ಸ್ ಇರುವಂಥ ಜಾಸ್ತಿ ಬಾಡಿ ಲೋಷನ್ಗಳು, ಬಾಡಿ ಸ್ಪ್ರೇಗಳು ಇವೆಲ್ಲ ಯೂಸ್ ಮಾಡಬಾರ್ದು. ರೋಸ್ ವಾಟರು ಮತ್ತು ಮಲ್ತಾನಿ ಮಿಟ್ಟಿ ಎಲ್ಲೆಲ್ಲಿ ದದ್ದುಗಳಿದೆ, ರ್ಯಾಷಸ್ ಇದೆ, ಅಲ್ಲೆಲ್ಲ ರೋಸ್ ವಾಟರ್ ಜೊತೆ ಹಚ್ಕೋಬೋದು. ಅವಾಗ ಉರಿ ಚುಚ್ಚೋದು ಕಡಿಮೆ ಆಗುತ್ತೆ. ಈ ಓಟ್ ಮೀಲ್ ಅಂತ ಏನಿರುತ್ತೆ, ಅದನ್ನು ರುಬ್ಬಿಟ್ಟು 30 ನಿಮಿಷ ಅದನ್ನು ನೆನೆಸಿ ಆ ಪೇಸ್ಟನ್ನು ತಗೊಂಡು, ಸೊ ಮೈಯಲ್ಲಿ ದದ್ದುಗಳಿರೋ ಕಡೆ ಎಲ್ಲ ಚರ್ಮಕ್ಕೆ ಹಚ್ಚಿ, ಸೊ ಸ್ನಾನ ಮಾಡ್ಬೋದು. ದಿನ 2-3 ಸಾರಿ ಸ್ನಾನ ಮಾಡೋದು ಒಳ್ಳೆಯದು, ಅದು ತಣ್ಣೀರು ಸ್ನಾನ ಮಾಡೋದು ಭಾಳ ಒಳ್ಳೆಯದು. ಸೊ ಈ ಜೋಳದ ಪಿಷ್ಟ ಅಂತ ಹೇಳ್ತಾರೆ, ಅದನ್ನು ಒಂದು ಪೇಸ್ಟ್ ಮಾಡಿ, ಆಲೂಗಡ್ಡೆ ತುಂಡನ್ನು ಒಂದು ಪೇಸ್ಟ್ ಮಾಡಿ ಇದನ್ನು ಹಚ್ಕೋಬೋದು. ಸೊ ಯಾವಾಗಲೂ ತಂಪಾದ ವಾತಾವರಣದಲ್ಲಿ ಇರಿ, ಆಗಾಗ ತಣ್ಣೀರಿನ ಸ್ನಾನ ಮಾಡಿ, ಹೊರಗಡೆ ಹೋಗಿ ಬಂದಾಗ ಮಾಡಿದಾಗ ತಣ್ಣೀರು ಸ್ನಾನ ಒಳ್ಳೆಯದು. ಈ ಪೆಟ್ರೋಲಿಯಂ ಯುಕ್ತವಾದ ಈ ಕ್ರೀಮ್ಗಳು, ಈ ಅಡ್ವರ್ಟೈಸ್ಮೆಂಟ್ ಕ್ರೀಮ್ಗಳು, ವ್ಯಾಸ್ಲೈನ್ಗಳು, ಅವು ಇವು ಹಾಳು ಮೂಳು ಏನು ಸಿಗುತ್ತೆ ಅವೆಲ್ಲ ಬಾಡಿ ಲೋಷನ್ಗಳು ಎಲ್ಲ ಹಚ್ಕೋಬೇಡಿ. ಒಂದು ಜೆಂಟಲ್ ಸೋಪ್, ಸೊ ಮಾಯಿಶ್ಚರೈಸಿಂಗ್ ಸೋಪ್ ಅಂಥದ್ದು, ಸೊ ಅಲೋ ಸಾಫ್ಟ್ ಅಥವಾ ಡವ್ ಇಂಥ ಸೋಪ್ಗಳನ್ನ ಉಪಯೋಗಿಸಿ. ಕಾಸ್ಟಿಕ್ ಸೋಪ್ಸ್, ಸೊ ಎಸ್ಪೆಷಲಿ ಪೇರ್ಸ್ ಅಂಥದ್ದು ಚರ್ಮನ ಡ್ರೈ ಮಾಡುತ್ತೆ, ಅಂಥ ಸೋಪ್ಗಳನ್ನು ಜಾಸ್ತಿ ಉಪಯೋಗಿಸ್ಬೇಡಿ. ಸೊ ಅಂತ ಹೇಳ್ತಾ, ಸೊ ನಿಮ್ಮ ಚರ್ಮದ ಆರೈಕೆ ಬಹಳ ಮುಖ್ಯ, ಹಾಗೂ ಈ ತುರಿಕೆ
ಅತಿಯಾಗಿ ಆದಾಗ ತಜ್ಞ ವೈದ್ಯರ ಸಲಹೆಯನ್ನು ಪಡೆಯಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.